ರೂಪಾ ವಿರುದ್ಧ ಕಾನೂನು ಹೋರಾಟಕ್ಕೆ ಸಿಂಧೂರಿ ಸಜ್ಜಾಗಿದ್ದಾರೆ ತಮ್ಮ ಖಾಸಗಿ ಚಿತ್ರ ಪೋಸ್ಟ್ ಮಾಡಿದಕ್ಕೆ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದಕ್ಕೆ ಕ್ರಮಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆಂತೆ ರೋಹಿಣಿ ಸಿಂಧೂರಿ ಈ ಬಗ್ಗೆ ಖುದ್ದು ಅವರು ಮಾತನಾಡುವಂತ ಸಂದರ್ಭದಲ್ಲೂ ಹೇಳಿದರು ದೀಪ್ ರೂಪಾ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ಹೂಡೋಕೆ ಚಿಂತನೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಾನೂನು ತಜ್ಞರ ಜೊತೆಯಲ್ಲಿ ರೋಹಿಣಿ ಸಿಂಧೂರಿ ಈಗಾಗಲೇ ಈ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಫೋಟೋಗಳನ್ನು ಪೋಸ್ಟ್ ಮಾಡಿ ವೈಯಕ್ತಿಕ ತೇಜೋವಧಿಯನ್ನ ಮಾಡಲಾಗಿದೆ ಮಾನಹಾನಿಯಾಗಿದೆ ಅಂತ ಹೇಳಿ ಕೋರ್ಟ್ಗೆ ಹೋಗೋದಕ್ಕೆ ರೋಹಿಣಿ ಸಿಂಧೂರಿ ಸಿದ್ಧರಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ನಾವು ಈಗಷ್ಟೇ ರೋಹಿಣಿ ಸಿಂಧೂರಿ ಅವರ ಕೌಂಟರ್ ಅನ್ನ ಪ್ರತಿಕ್ರಿಯೆಯನ್ನ ಗಮನಿಸಿದ್ವಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಏನ್ ಆಕ್ಷನ್ ತಗೋಬೇಕು ಆ ಆಕ್ಷನ್ ನಾವು ತಗೋತೀವಿ ಅನ್ನುವಂತ ಮಾತನ್ನ ಹೇಳಿದ್ರು ಪ್ರೊಫೆಷನಲ್ ಆಗಿ ಮಾತಾಡಿದ್ರೆ ಓಕೆ ಆದ್ರೆ ಪರ್ಸನಲ್ ಆಗಿ ಮಾತನಾಡ್ತಿದ್ದಾರೆ ತೇಜೋವಧಿಯನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈಗ ಕಾನೂನು ಹೋರಾಟಕ್ಕೂ ಕೂಡ ಫ್ರೀಡಂ ಆಪಲ್ ಕಲ್ತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೋಹಿಣಿ ಸಿಂಧೂರಿ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಏನು ಫೋಟೋಗಳನ್ನ ನಾವು ಗಮನಿಸ್ತಾ ಇದೀವಿ ಎಲ್ಲವೂ ಕೂಡ ಖಾಸಗಿ ಫೋಟೋಗಳು ಆ ಖಾಸಗಿ ಫೋಟೋಗಳನ್ನು ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ಅಪ್ಲೋಡ್ ಮಾಡುವ ಮೂಲಕ ನನ್ನ ತೇಜೋವಧಿಯನ್ನ ಮಾಡಲಾಗಿದೆ ಅಂತ ಹೇಳಿ ಕೇಸನ್ನ ಹೊಡೋದಕ್ಕೆ ದಾವಿಯನ್ನ ಹೊಡೋದಕ್ಕೆ ರೋಹಿಣಿ ಸಿಂಧೂರಿ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಆ ಮೂಲಕ ದಿ ರೂಪಾ ಅವರ ವಿರುದ್ಧ ಕಾನೂನು ಸಮರವನ್ನ ಸಾರೋದಕ್ಕೆ ಸದ್ಯ ರೋಹಿಣಿ ಸಿಂಧೂರಿ ಸಜ್ಜಾಗಿದ್ದಾರೆ ಅನ್ನುವಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಈ ಬಗ್ಗೆ ಈಗಾಗಲೇ ಕಾನೂನು ತಜ್ಞರ ಜೊತೆಗೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರಂತೆ ರೋಹಿಣಿ ಸಿಂಧೂರಿ ಅವರು ಅವರ ಸಲಹೆಯನ್ನ ಪಡೆದು ಡಿ ರೂಪಾ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ಹೂಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಕೋರ್ಟ್ನಲ್ಲಿ ದಾವಿಯನ್ನ ಹೂಡೋದಕ್ಕೆ ಸಜ್ಜಾಗಿದ್ದಾರೆ ರೋಹಿಣಿ ಸಿಂಧೂರಿ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಬೆಳಗಿನಿಂದಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ನಿನ್ನೆ ಶುರುವಾದಂತಹ ಸಮರ ಉಭಯ ಅಧಿಕಾರಿಗಳ ನಡುವಿನ ಸಮರ ಸದ್ಯಕ್ಕೆ ನಿಲ್ಲುವಂತ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ ಇವತ್ತು ರೋಹಿಣಿ ಸಿಂಧೂರಿ ಅವರ ಪತಿ ಸುಧೀರ್ ರೆಡ್ಡಿ ಅವರು ರಿಯಾಕ್ಟ್ ಮಾಡಿದ್ರು ಈಗ ರೋಹಿಣಿ ಸಿಂಧೂರಿ ಅವರು ರಿಯಾಕ್ಟ್ ಮಾಡ್ತಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಐಪಿಎಸ್ ಅಧಿಕಾರಿ ಆಗಿರುವಂತ ಡಿ ರೂಪಾ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಮೇಡಂ ನಮಸ್ಕಾರ ರೂಪಾ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಉಷ ಸಂಪರ್ಕ ಕಡಿತಗೊಂಡಿದೆ ಡಿ ರೂಪಾ ಅವರು ಆರಂಭದಿಂದಲೂ ಕೂಡ ರೋಹಿಣಿ ಸಿಂಧೂರಿ ಅವರ ವಿರುದ್ಧ ಖಡಕ್ ಪ್ರಶ್ನೆಗಳನ್ನು ಕೇಳುವ ಮೂಲಕ ಸಮರವನ್ನ ಸಾರಿದ್ದಾರೆ ಒಟ್ಟು 20 ಪ್ರಶ್ನೆಗಳನ್ನು ಕೇಳಿದ್ರು ಆ ಪ್ರಶ್ನೆಗಳಿಗೆ ರೋಹಿಣಿ ಸಿಂಧೂರಿ ಅವರು ನೇರವಾಗಿ ಯಾಕೆ ಉತ್ತರ ಕೊಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ರು ಡಿ ರೂಪಾ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮೇಡಮ್ ನಮಸ್ಕಾರ ನಮಸ್ತೆ ನಾನು ಇಷ್ಟೇ ಹೇಳಬಯಸ್ತೇನೆ ನಾನು ಹೇಳಿದ 19 20 ಅಂಶಗಳ ಬಗ್ಗೆ ಆಕೆ ಯಾವುದಾದ್ರೂ ರಿಬಟಲ್ ಕೊಟ್ಟಿದ್ದಾರಾ ನೀವು ಅವರನ್ನ ಆ ಸ್ಪೆಸಿಫಿಕ್ ಪಾಯಿಂಟ್ ಗಳ ಮೇಲೆ ಪ್ರಶ್ನೆ ಕೇಳಿ ಆಯ್ತಾ ಅದು ಒಂದು ಎರಡನೇದು ಅವರು ಬೆಳಗ್ಗೆ ಪ್ರೆಸ್ ಮೀಟ್ ಅವ್ರ ಗಂಡನ ಹತ್ರ ಮಾಡಿಸೋ ಅಗತ್ಯ ಇರಲಿಲ್ಲ ಯಾಕಂದ್ರೆ ಅವ್ರು ಮಾಡಿರೋದೆಲ್ಲವೂ ನಾನು ಮಾಡಿರೋ ಏನು ಕರಪ್ಷನ್ ಆರೋಪನೂ ಏನು ಮಾಡಿದ್ದೀನಿ ಅವ್ರ ಮೇಲೆ ಅದೆಲ್ಲವೂ ಸಾರ್ವಜನಿಕ ಅವರ ಕರ್ತವ್ಯಕ್ಕೆ ಸಂಬಂಧಿಸಿದ್ದು ಸೊ ಅವ್ರ ಉತ್ತರ ಕೊಡಬೇಕು ಅವ್ರ ಗಂಡ ಹೇಗೆ ಕೊಡ್ತಾರೆ ಅದು ಎರಡನೇದು ನೀವು ಅದನ್ನು ಕೇಳಿಲ್ಲ ನೀವ್ ಯಾಕೆ ಬರ್ತಾ ಇದ್ದೀರಿ ಅಂತ ಮೂರನೇದು ಈಗ ಕೂಡ ಅವ್ರೇನೋ ಏನು ಹೇಳಿಕೆ ಕೊಟ್ಟಿರ್ಬೋದು ಕಾನೂನು ಸಮರ ಮಾಡ್ತೀನಿ ಅಂತ ಹೇಳಿರ್ಬೋದು ಆಕೆ ಅಷ್ಟೇ ಆಯ್ತು ಕಾನೂನು ಸಮರ ಮಾಡಿ ಅಂತ ನಿನ್ನೆ ನಾನು ಫೇಸ್ಬುಕ್ ಅಲ್ಲಿ ಹಾಕಿದೀನಲ್ಲ ಓಕೆ ಬ್ರಿಂಗ್ ಇಟ್ ಆನ್ ಸತ್ಯ ಎಲ್ಲರಿಗೂ ಗೊತ್ತಾಗ್ಲಿ ಇಲ್ಲ ಎಲ್ಲೆಲ್ಲಿ ಹಾ ಸೊ ನಾನು ಫೇಸ್ಬುಕ್ ಅಲ್ಲಿ ಹಾಕಿದ್ದೀನಿ ಲೋಕಾಯುಕ್ತದಲ್ಲಿ ನಿಮ್ಮ ಮೇಲೆ ಇವತ್ತು ಕೂಡ 3 ತಿಂಗಳಿಂದ ಕಂಪ್ಲೇಂಟ್ ಇದೆ ಮೂರನೇ ರಿಮೈಂಡರ್ ಬಂದಿದೆ ಅವ್ರಿಗೆ ನಾನು ಹಾಕಿದ್ದೀನಿ ಅದು ತಗೊಳ್ಳಿ ಅವ್ರು ಯಾಕೆ ಅದು ಕರೆಕ್ಟ್ ಫೋರಂ ತಾನೆ ಅದಕ್ಕೆ ಉತ್ತರ ಕೊಟ್ಟಿಲ್ಲ ಲೋಕಾಯುಕ್ತಗೆ ಅವ್ರು ಉತ್ತರ ಕೊಟ್ಟಿಲ್ಲ ಮತ್ತೆ ಬೇರೆ ಫೋರಂ ಅಲ್ಲಿ ಏನು ಅವ್ರಿಗೇನ್ ಹಕ್ಕಿದೆ ನೈತಿಕ ಹಕ್ಕು ಮಾತಾಡ್ಲಿಕ್ಕೆ ಫಸ್ಟ್ ಆಫ್ ಆಲ್ ಅವ್ರು ಹೋಗಿ ಚೀಫ್ ಸೆಕ್ರೆಟರಿನ ಭೇಟಿ ಆಗಿದಾರಾ ಒಂದು ಚಾಟ್ ನಲ್ಲಿ ಆಕೆ ರೆಸ್ಪೆಕ್ಟಬಲ್ ಚೀಫ್ ಸೆಕ್ರೆಟರಿ ಮೇಡಮ್ಗೆ ಬ್ಲಡಿ ಬಿಚ್ ಅಂತ ಕರೀತಾರೆ ಅದು ಎಲ್ರಿಗೂ ಗೊತ್ತಿದೆ ಗೊತ್ತಿರಬೇಕಾದವ್ರಿಗೆ ಗೊತ್ತಿದೆ ಆಯ್ತಾ ಅವರು ಅದಕ್ಕೆ ಅದಕ್ಕೋಸ್ಕರನೇ ಆಕೆಗೆ ಚೀಫ್ ಸೆಕ್ರೆಟರಿ ಹತ್ರ ಹೋಗೋಕೆ ಮುಖ ಇಲ್ಲ ಹಾ ಹೋಗಿದಾರ ಅವರು ಚೀಫ್ ಸೆಕ್ರೆಟರಿ ಹತ್ರ ನಾನ್ ಹೋಗಿದ್ದೀನಿ ನಿಮ್ಗೆ ಹೇಳ್ತೀನಿ ಗೊತ್ತಾಯ್ತಾ ನಾನ್ ಹೋಗಿದ್ದೀನಿ ಕೊಡ್ಬೇಕಾದ ಕಡೆ ಕಂಪ್ಲೇಂಟ್ಸ್ ಕೊಟ್ಟಿದ್ದೀನಿ ಗವರ್ಮೆಂಟ್ ಆಕೆನ ಈ ಮೂಲಕ ಮತ್ತೊಮ್ಮೆ ಆಗ್ರಹ ಮಾಡ್ತೀನಿ ಆಕೆ ಮೇಲೆ ಪ್ರಿಲಿಮಿನರಿ ಎನ್ಕ್ವೈರಿ ಪ್ರೂವ್ ಆಗಿದೆ ಡಾಕ್ಟರ್ ರವಿಶಂಕರ್ ಐಎಎಸ್ ಮಾಡಿರುವಂತಹ ಎನ್ಕ್ವೈರಿಯಲ್ಲಿ ಯಾಕೆ ಇನ್ನು ಡಿ ಆಗಿಲ್ಲ ಡಿಲೇ ಆಗಿದೆ ನಾನು ಅದ್ರ ಬಗ್ಗೆನೂ ಸಿ ಎಸ್ ಮೇಡಮ್ಗೆ ದೂರ್ ಕೊಟ್ಟಿದ್ದೀನಿ ಸೊ ಅವರು ಅಷ್ಟಿದ್ರೆ ಅಲ್ಲಿ ಹೋಗಿ ಅವ್ರಿಗೆ ಮುಖ ತೋರಿಸ್ಲಿ ಫಸ್ಟ್ ಆಮೇಲೆ ಮಾತಾಡ್ಲಿ ಫೋರಂ ಗಳ ಬಗ್ಗೆ ಥ್ಯಾಂಕ್ ಯು ಅಲ್ಲ ನಿಮ್ಮ ಬಗ್ಗೆ ಮಾನನಷ್ಟ ಮೊಕದ್ದಮೆ ಹೂಡೋಕೆ ಸಜ್ಜಾಗಿದ್ದಾರಂತಲ್ವಾ ಅವರು
ನಿರೂಪ ಅವರ ಕಾಲ್ ಅನ್ನು ಅವರೇ ಕಟ್ ಮಾಡಿದ್ದಾರೆ ಏನು ಹೇಳಬೇಕು ಅಷ್ಟನ್ನ ಮಾತ್ರ ಹೇಳಿ ತಮ್ಮ ಕರೆಯನ್ನ ಕಟ್ ಮಾಡಿದ್ದಾರೆ ಐಪಿಎಸ್ ಅಧಿಕಾರಿ ನಿರೂಪ ಅವರು ನಾನು ಪ್ರಶ್ನೆಗಳನ್ನು ಕೇಳಿದ್ದೀನಿ ಆ ಪ್ರಶ್ನೆಗಳಿಗೆ ಸೂಕ್ತವಾದಂತ ಉತ್ತರವನ್ನ ಕೊಟ್ಟಿಲ್ಲ ಮುಖ್ಯ ಕಾರ್ಯದರ್ಶಿಗಳಿಗೆ ನಾನು ಹೋಗಿ ನನ್ನ ವರ್ಷನನ್ನ ತಿಳಿಸಿ ಬಂದಿದ್ದೀನಿ ಆದರೆ ರೋಹಿಣಿ ಸಿಂಧೂರಿ ಅವರು ಉತ್ತರವನ್ನ ಕೊಡುವುದಕ್ಕೆ ಹಿಂದೆ ಇಟ್ ಹಾಕಿದ್ರು ಯಾಕೆ ಹಿಂದೆ ಇಟ್ ಹಾಕ್ತಿದ್ದಾರೆ ನಾನು ಕೇಳಿದಂತ 19 ಪ್ರಶ್ನೆಗಳು ಏನಿದೆ ಆ ಯಾವುದೇ ಪ್ರಶ್ನೆಗಳಿಗೆ ರಿಯಾಕ್ಟ್ ಮಾಡುವಂತ ಕೆಲಸವನ್ನ ರೋಹಿಣಿ ಸಿಂಧೂರಿ ಯಾಕೆ ಮಾಡಲಿಲ್ಲ ಯಾಕದನ್ನ ನುಡಿಚಿಕೊಳ್ಳುವಂತ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ಡಿ ರೂಪ ಅವರು ಮಾಡಿದ್ದಾರೆ ಬಟ್ ಸದ್ಯಕ್ಕೆ ಇದು ನಿಲ್ಲುವಂತ ಲಕ್ಷಣ ಕಾಣಿಸ್ತಾ ಇಲ್ಲ ರೋಹಿಣಿ ಸಿಂಧೂರಿ ಅವರು ಕೂಡ ಡಿ ರೂಪ ಅವರ ವಿರುದ್ಧ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ ನ್ಯೂಸ್ ಫಾರ್